ಆಲಯ ದರ್ಶನಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭೇಟಿಯಾಗ್ತಾರೋಂಥ ಈ ಪುಣ್ಯಕ್ಷೇತ್ರ ನಮ್ಮ ಕರ್ನಾಟಕದ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಸೋಗಾಲದಲ್ಲಿ ಇರುವಂಥ ಶ್ರೀ ಸೋಮೇಶ್ವರ ಸ್ವಾಮಿಯ ಪುಣ್ಯಕ್ಷೇತ್ರವನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ಫೋಕಸ್ನ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಹಾಗಾದರೆ ಈ ಸೋಗಾಲದಲ್ಲಿರುವಂಥ ಶ್ರೀ ಸೋಮೇಶ್ವರ ಸ್ವಾಮಿಯ ಪುಣ್ಯಕ್ಷೇತ್ರದ ವಿಶೇಷತೆಗಳೇನು ಮತ್ತು ಇಲ್ಲಿ ನೆಲೆಸಿರುವಂಥ ಸೋಮೇಶ್ವರ ಸ್ವಾಮಿಯ ಶಕ್ತಿ ಎಂಥದ್ದು ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗೋದಿರುತ್ತೆ, ಹಾಗಾಗಿ ಯಾರೂ ಕೂಡ ಸ್ಕಿಪ್ನ ಮಾಡದೆ ಪೂರ್ತಿಯಾಗಿ ನೀವು ಈ ವಿಡಿಯೋನ ವಾಚ್ ಮಾಡಿದ್ರೆ ಸೋಗಾಲದಲ್ಲಿರುವಂಥ ಶ್ರೀ ಸೋಮೇಶ್ವರ ಸ್ವಾಮಿಯ ಪುಣ್ಯಕ್ಷೇತ್ರ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು. ಹಾಗೆಯೇ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿ ಮಾಡಿದ್ದೀರಾ, ಸೊ ದಯವಿಟ್ಟು ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಇದೇ ರೀತಿಯ ಹಲವಾರು ಪುಣ್ಯಕ್ಷೇತ್ರಗಳ ಸಂಪೂರ್ಣ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ. ಹಾಗೆಯೇ ಆಲಯ ದರ್ಶನದ ಫೇಸ್ಬುಕ್ ಪೇಜ್ ಮತ್ತು ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಜಾಯ್ನ್ ಆಗಿ ಇದರ ಲಿಂಕ್ ನಿಮಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಅದರಲ್ಲೂ ಕೂಡ ನಿಮಗೆ ಹೊಸ ಹೊಸ ಥರದ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ. ಸೊ ಹಾಗಾದ್ರೆ ಬನ್ನಿ, ಈ ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನು ನಾವೀಗ ತಿಳಿಯೋಣ. ಸರ್, ನಮ್ಮ ಹೆಸರು ಜವರೇಗೌಡ ಅಂತೇಳಿ, ನಮ್ಮ ಹೆಸರು ಜವರೇಗೌಡ, ಸೋಗಾಲ ಗ್ರಾಮ, ವಿರುಪಾಕ್ಷಪುರ ಹೋಬಳಿ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ. ಇದು ಸೋಮೇಶ್ವರ ಎಂದು, ಇದು ಈಗಿನ ಒಂದು ಸುಮಾರು ಹಿಂದಿನ ನಮ್ಮ ಅಳಬರು ಹಿಂದೆ ತಿಳಿದವರು ಹೇಳ್ತಿದ್ರು, 700ರಿಂದ 800 ವರ್ಷದ ಇತಿಹಾಸ ಇದು ಅಂತ ನಮಗೆಲ್ಲ ಹಿಂದಿಲೋರು ಹೇಳಿರುವಂಥದ್ದನ್ನ ನಾವು ಇವತ್ತು ನಿಮ್ಗೆ ಹೇಳ್ಕೊಳ್ತಾ ಇದ್ದೀವಿ. ಆ ಹಿಂದಿಲೋರು ಯಾರೂ ಇಲ್ಲ ಈಗ. ಆದ್ದರಿಂದ ಇದು ಚಾಳ್ರ ಕಾಲದಲ್ಲಿ ಸೃಷ್ಟಿಯಾಗಿ ಮಾಡಿರೋದು,
ಕಟ್ಟಡ ಮಾಡಿ ಈ ನಮ್ಮ ಸೋಮೇಶ್ವರ ಎಂದು ಒಂದು ಸನ್ನಿಧಿಯನ್ನು ಸ್ಥಾಪನೆ ಮಾಡವ್ರೆ. ನಾವು ಸೋಮೇಶ್ವರ ದೇವಸ್ಥಾನದ ಅರ್ಚಕರಾದ ಪುಟ್ಟಸ್ವಾಮಿ ಅಂತ, ಸೋಗಾಲ ಗ್ರಾಮದ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ಒಂದು 600 ವರ್ಷದಿಂದ ಇತಿಹಾಸಕ್ಕೆ ಬಂದಿದ್ದು ಚೌಳರಾಜರು ಪ್ರತಿಷ್ಠಾಪನೆ. ಚೌಳರಾಜರು ಒಂದು ರಾತ್ರಿಗೆ 101 ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಇಂಥ ದೇವಸ್ಥಾನಗಳು ಎಲ್ಲೋ ಅಪರೂಪ. ಇದನ್ನು ಬೇರೆ ಕಡೆಯಿಂದ ಬಂದು ಪೂಜೆ ಮಾಡಿಸ್ತಾರೆ, ಇಲ್ಲಿ ಒಳ್ಳೆಯದಾಗುತ್ತೆ. ಇಲ್ಲಿ ನಾಗರಾಜನ ಇದು ಇದೆ, ಸಂಚಾರ ಇದೆ, ಏನಾರ ತಪ್ಪು ಗಿಪ್ಪು ಅದರಲ್ಲಿ ಕಾಣಿಸ್ಕೊಳ್ತದೆ. ಇಂಥ ದೇವಸ್ಥಾನಗಳು ಎಲ್ಲೂ ಇರುವುದಿಲ್ಲ. ಇಂಥ ದೇವಾಲಯಗಳಿಗೆ ದಿನ ಡೈಲಿ ತಳಿಗೆ ಮಾಡಿ ನಾವು ಪೂಜೆ ಮಾಡೋದು. ಒಂದು ಪಾವು ಹೆಚ್ಚಿನಾರು ಹಾಕಬೇಕು. ಸಂಕ್ರಾಂತಿಲಿ ಒಂದು ತಿಂಗಳ ಪೂಜೆ ಧನುರ್ಮಾಸ ನಡೆಯುತ್ತೆ. ಡೈಲಿ ತಳಿಗೆ ಮಾಡ್ತೀವಿ. ಇಲ್ಲಿ ಬೇಕಾದರೆ ಜನ ಪ್ರಸಾದ ಬಂದು ಇಸ್ಕೊಳ್ತಾರೆ. ಸಂಕ್ರಾಂತಿ ಕಾರ್ತಿಕ್ ಮಾಸ, ಕಾರ್ತಿಕ್ ಮಾಸದಲ್ಲೂ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ. ಅದು ಬಿಟ್ಟರೆ ಶಿವರಾತ್ರಿ, ಇಲ್ಲಿ ಬೇಕಾದರೆ ಜನ ಹಬ್ಬದಲ್ಲಿ ಹೊರಗಡೆಯಿಂದ ಶಿವರಾತ್ರಿಯಲ್ಲಿ ಬಂದು ವಸ್ತ್ರ ಧರಿಸಿ ಪೂಜೆ ಮಾಡ್ತಾರೆ. ಇಂಥ ದೇವಾಲಯಗಳಲ್ಲಿ ನಾವು ಅರ್ಚಕರಾಗಿ ಪೂಜೆ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಂದಿನಿಂದ ಇಷ್ಟು ಚೆನ್ನಾಗಿ ನಡ್ಕೊ ಬಂದಿದೆ. ಈಗಲೂ ಅದೇ ಥರ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಹಿಂದೆ ಎಲ್ಲ ಶಿಕಸ್ತಾಗಿತ್ತು ಈ ದೇವಸ್ಥಾನ, ಈಗ ಅದನ್ನೆಲ್ಲನೂ ರಿಪೇರಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನಾರುದ್ರ ಪ್ರಚೋದಯಾತ. ಚನ್ನಪಣ ತಾಲೂಕು ರಾಮನಗರ ಜಿಲ್ಲೆ ವಿಪಕ್ಷಪುರಿ ಒಬ್ಬಳ ಸೋಗಾಲ ಗ್ರಾಮದ ಶ್ರೀ ಸೋಮೇಶ್ವರ ಸ್ವಾಮಿ ಸನ್ನಿಧಿ. ಇದು ಸುಮಾರು 700-800 ವರ್ಷಗಳ ಇತಿಹಾಸ ಪ್ರಸಿದ್ಧ ದೇವಸ್ಥಾನ. ಚೋಳರಾಜರು ನಿರ್ಮಿಸಿದಂಥ ದೇವಸ್ಥಾನ. ಹಿಂದೆ ಇದು ನಮ್ಮ ತಾತ ಮತ್ತು ಮುತ್ತಾತನ ತಲೆಗಳಿಂದ ನಾವು ಅರ್ಚಕ ವೃತ್ತಿಯನ್ನು ನಡೆಸ್ಕೊಂಡು ಬಂದಾ ಇದ್ದೀವಿ. ಇಲ್ಲೇ ನಾಗರಾಜು ಕುಮಾರಸ್ವಾಮಿ ಮತ್ತು ಪುಟ್ಟಸ್ವಾಮಿ ನಾಗೇಂದ್ರ ಸುರೇಶ್ ಮತ್ತು ನಾಗೇಂದ್ರ ಇವರು ಅರ್ಚಕರಾಗಿ ಈ ದೇವಸ್ಥಾನದ ವೃತ್ತಿಯನ್ನು ಮಾಡಿಕೊಂಡು ಬಂದಿರುತ್ತಾರೆ ಇಂದಿನಿಂದ. ಇಲ್ಲಿ ವಿಶೇಷ ಅಂದರೆ ಪ್ರತಿನಿತ್ಯ ಪೂಜೆ ಸ್ವಾಮಿಗೆ. ಇಲ್ಲೇ ಅನ್ನವನ್ನು ಮಾಡಿ ಸ್ವಾಮಿಗೆ ನೈವೇದ್ಯ ಮಾಡಿ ಪ್ರತಿದಿನ ಬೆಳಗಿನ ಜಾವ ಪೂಜೆ ನೆರವೇರಿಸುತ್ತದೆ. ಇದಕ್ಕೆ ಕುಳಗಳಿದ್ದಾರೆ, ಸುಮಾರು 100-150 ಕುಳ ಇದ್ದಾರೆ. ಅವರು ವಿಶೇಷವಾಗಿ ಸೋಮವಾರ ಮತ್ತು ವಿಶೇಷ ದಿನಗಳಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಏನಂದರೆ ಇದು ಮನೆದೇವರು ಅವರಿಗೆ ಸೋಮೇಶ್ವರ. ಮತ್ತು ಕೆಂಪಮ್ಮ ಅಂತ ಪಕ್ಕದಲ್ಲೇ ಇದೆ, ಅದು ಮನೆದೇವರು. ಸಪ್ತಮಾತೃಕೆ ದೇವರಿದ್ದಾರೆ, ಮತ್ತು ಗಣಪತಿ ಇದೆ, ಸೂರ್ಯನಾರಾಯಣ ಇದ್ದಾರೆ, ಜೋಡಿ ಬಸವ ಇದೆ, ಮತ್ತು ಮುಂದೆ ಗರಡಗಂಬ ಇದೆ, ಮತ್ತು ಐಟಲ್ಲಿ ಉಪ್ರಿಕೆ ಬಸಪ್ಪ ಇದೆ, ನವಗ್ರಹ ಇದೆ, ಮತ್ತು ದೇವಸ್ಥಾನದ ಮುಂದೆ ವಿಶಾಲವಾದ ಕೆರೆ ಇದೆ, ಮತ್ತು ಸುಮಾರು 200 ವರ್ಷ ಹಳೆದಾದ ಅರಳಿ ಮರ ಇದೆ, ಮತ್ತು ಹುತ್ತ ಸುಮಾರು ಸ್ವಾಮಿ ಸನ್ನಿಧಿ ಸುಮಾರು ನಾವು ನೋಡ್ತೇವೆ ಹಾಗೆ ಇದೆ, ಹುತ್ತ ಇದೆ, ಮತ್ತು ಇಲ್ಲಿ ಸ್ವಾಮಿ ಸಂಚಾರ ಇದೆ. ಮತ್ತು ಇಲ್ಲೆಲ್ಲ ತುಂಬ ಗ್ರಾಮಸ್ಥರಿಂದ ವಿಶೇಷಣೆಗಳಲ್ಲಿ ಮಾರ್ಕಂಡೆಯಿಂದ ಕಥೆಯನ್ನು ಮಾಡಿಸ್ತಾರೆ. ಮಾರ್ಕಂಡೆಯ ದೇವರಿದೆ, ಅದು ಹೊಸಮನೆ ಗೃಹಪ್ರವೇಶದಲ್ಲಿ ಮಾಡಿ ಸ್ವಾಮಿನ ನೈಟ್ ಕರ್ಕೊಂಡೋಗಿ ಪೂಜೆ ಮಾಡಿ ಅಭಿಷೇಕ ಮಾಡಿ ಅವರ ಸ್ವಾಮಿ ಕಥೆಯನ್ನು ಓದ್ತಾರೆ ಇಲ್ಲಿ. ಅದು ವಿಶೇಷವಾದ ಒಂದು ಇವರಲ್ಲಿ ನಡೀತಿದೆ. ಮತ್ತು ಇವರಲ್ಲಿ ತುಂಬ ದೇವಸ್ಥಾನ ಇದೆ. ಸೋಮೇಶ್ವರ ಇದೆ, ಅಮ್ಮನವರು ಗ್ರಾಮದೇವತೆ ಕಾಳಿಕಾಮ ದೇವಿಯರು ಇದ್ದಾರೆ, ಮತ್ತು ಮಾರಮ್ಮ ಇದೆ, ಆಂಜನೇಯ ಸ್ವಾಮಿ ಇದೆ, ಅಂಕನಾಥೇಶ್ವರ ಇದೆ, ಆಮೇಲೆ ಮಂಟಸ್ವಾಮಿ ಇದೆ, ಮುನ್ನೇಶ್ವರ ಸ್ವಾಮಿ ಇದೆ, ಬನಶಂಕರಿ ಇದೆ, ಮತ್ತು ಕೆರೆ ಮೇಲೆ ಪೂರ್ವ ದಿಕ್ಪಾಲಕ್ಕೆ ಪಟ್ಲಮ್ಮ ದೇವಸ್ಥಾನ ಇದೆ. ತುಂಬ ವಿಶೇಷವಾದ ಒಂದು ಇದೆ. ಮತ್ತು ಇಲ್ಲಿ ಮೈಸೂರಿನ ಸಚ್ಚಿದಾನಂದ ಸ್ವಾಮೀಜಿಯವರ ಆಶ್ರಮ ಇದೆ, ಗಣಪತಿ ಸ್ವಾಮಿಯವರು. ಅವ್ರ ತಾಯಿ ಹುಟ್ಟಿದಂಥ ಊರಿದು, ಅವ್ರ ತಾತ ಇದ್ದಂಥ ಸ್ಥಳ. ಮತ್ತು ಈ ಕಡೆಗೆ ಮುದ್ದಪ್ಪ ಅಂತಿದ್ದಾರೆ, ಅವ್ರದ್ದು ವಿಶೇಷವಾಗಿ ಸೋಮವಾರ ಮತ್ತು ಹುಣ್ಮೆ ಅಮಾವಾಸ್ಯೆಯಲ್ಲಿ ಭಜನೆ ಮಾಡ್ತಾರೆ. ತುಂಬ ವಿಶೇಷವಾದ ಒಂದು ಗ್ರಾಮ ಇದು. ಸೋಗಾಲ ಅಂದರೆ ಸೋಮೇಶ್ವರಿಂದ ತಗೊಂಡು ಗಾಲ ಅಂಬ ಋಷಿದ್ರಂತೆ, ಅದಕ್ಕೆ ಸೋಗಾಲ ಎಂದು ಹೆಸರನ್ನು ನಿರ್ಮಿಸಿದ್ದಾರೆ. ಹಿಂದೆ ತುಂಬ ಇತಿಹಾಸ ಪ್ರಸಿದ್ಧ ಊರಿದು. ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಪ್ರತಿ ಸೋಮವಾರದಲ್ಲಿ ವಿಶೇಷ ದೀಪವನ್ನು ಹಚ್ಚುತ್ತಾರೆ. ಮತ್ತು ವಿಶೇಷ ಶಿವರಾತ್ರಿಯಲ್ಲಿ ಮಾರ್ಕಂಡಿನ ಕಥೆ ಮಾಡಿ ವಿಶೇಷವಾದ ಪೂಜೆಯನ್ನು ಸ್ವಾಮಿಗೆ ಮಾಡ್ತಾರೆ. ಪ್ರತಿದಿನ ಪೂಜೆ ವಿಶೇಷ ಪೂಜೆಗಳೇ ಇರುತ್ತದೆ. ಮತ್ತು ಈ ದೇವಸ್ಥಾನ ಎಲ್ಲ ಸಿತ್ತಲೆಗೊಂಡಿತ್ತು. ಗ್ರಾಮಸ್ಥರಿಂದ ಮತ್ತು ಕುಮಾರಸ್ವಾಮಿ ನಾಗರಾಜ್ ಅವರು ಮತ್ತು ಭಕ್ತರಿಂದ ದೇವರ ಭಕ್ತರಿಂದ ಮತ್ತು ಇದು ಜೀರ್ಣೋದ್ಧಾರ ಮಾಡಿದ್ದಾರೆ. 2000 ಇಸ್ವಿಗೆ ಜೀರ್ಣೋದ್ಧಾರ ಮಾಡಿ
ಒಂದು ತುಂಬ ಸುಂದರವಾಗಿ ನಿರ್ಮಿಸಿರುತ್ತಾರೆ.